ನಲ್ಮೆಯ ವಿದ್ಯಾರ್ಥಿಗಳೇ, ನಿಮ್ಮನ್ನೆಲ್ಲ ಕನ್ನಡ ತರಗತಿಗೆ ಸ್ವಾಗತಿಸುತ್ತೇನೆ. ನಾನು ಕಳೆದ ತರಗತಿಯಲ್ಲಿ ಹರಿಹರ ಕವಿ ಬರೆದಿರುವಂತಹ ಮಾದಾರ ಚನ್ನಯ್ಯನ ರಗಳೆ ಇದರ ಒಂದು ಭಾಗವಾದಂತಹ ದೇವನೊಲಿದನ ಕುಲವೇ ಸತ್ಕುಲಂ ಈ ಒಂದು ರಗಳೆಯ ವಿಚಾರವಾಗಿ ಮಾತನಾಡುತ್ತಿದ್ದೆ. ಕಳೆದ ತರಗತಿಯಲ್ಲಿ ಮಾತನಾಡಿರುವಂತಹ ವಿಚಾರ ಯಾವುದು ಅಂದರೆ, ಒಂದು ಸಂದರ್ಭಕ್ಕೆ ಪ್ರಯೋಗಗೊಳ್ಳುವಂತಹ ಒಂದು ವಿಚಾರವನ್ನು ಮಾತನಾಡಿದೆ. ಇಳಿಪಿದಂ ಸರ್ವಾಂಗಮಂ ಚನ್ನನ್ ಅಂಗ್ರಿಯೊಳು. ಈ ಒಂದು ವಾಕ್ಯವನ್ನು ಹರಿಹರ ಕವಿ ಹೇಳ್ತಾ ಇರುವಂಥದ್ದು. ಇಳಿಪಿದಂ ಸರ್ವಾಂಗಮಂ ಚನ್ನನ್ ಅಂಗ್ರಿಯೊಳು, ತನ್ನ ದೇಹವನ್ನು ತಗ್ಗಿಸ್ತಿದ್ದಾನೆ. ತಗ್ಗಿಸೋದು ಅಂದರೆ ಗೌರವಯುತವಾದಂತಹ ಮನೋಭಾವದ ನೆಲೆಗಟ್ಟಿನಲ್ಲಿ ತನ್ನ ದೇಹವನ್ನು ಕುಗ್ಗಿಸುವಂಥದ್ದು. ಅಂದರೆ ನಮಸ್ಕಾರ ಮಾಡುವಂತಹ ಭಂಗಿ ಇದೆಯಲ್ಲ, ಅಂದರೆ ಕಾಲನ್ನು ನಮಸ್ಕಾರ ಮಾಡುವಂತಹ ಭಂಗಿ ಇದೆಯಲ್ಲ, ಆ ಭಂಗಿಯನ್ನೇ ಇಳಿಪಿದಂ ಅಂತ ಹೇಳಿ ಕರಿತಾ ಇರುವಂಥದ್ದು. ಇಳಿಪಿದಂ ಸರ್ವಾಂಗಮಂ, ಸರ್ವ ಅಂಗ. ಒಂದು ದೇಹದ ಯಾವುದಾದರೂ ಒಂದು ಭಾಗವನ್ನು ಅಂಗ ಅಂತ ಕರೀತಾರೆ. ಸಂಪೂರ್ಣ ದೇಹವನ್ನೇ ಸರ್ವಾಂಗ ಅಂತ ಹೇಳಿ ಕರೆಯುವಂಥದ್ದು. ಇಳಿಪಿದಂ ಸರ್ವಾಂಗಮಂ ಚನ್ನನ್ ಅಂಗ್ರಿಯೊಳು. ಅಂಗ್ರಿ ಅಂದರೆ ಪಾದ ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಯಾರ ಪಾದ? ಚನ್ನನ ಪಾದ. ಚನ್ನ ಯಾವ ವರ್ಗಕ್ಕೆ ಸೇರಿದಂಥವನು ಅಂದರೆ ಕೆಳವರ್ಗಕ್ಕೆ ಸೇರುವಂಥವನು. ಅಂದರೆ ಜಾತಿಯ ಹಿನ್ನೆಲೆಯಲ್ಲಿ ನೋಡಲಿಕ್ಕೆ ಹೊರಟ್ರೆ ಕೆಳವರ್ಗಕ್ಕೆ, ಕೆಳವರ್ಗದಲ್ಲಿ ಹುಟ್ಟಿದಂತಹ ಒಬ್ಬ ಶಿವಭಕ್ತ, ಆತನ ಪಾದಗಳಿಗೆ ಕರಿಕಾಳ ಚೋಳನೇ ನಮಸ್ಕಾರ ಮಾಡ್ತಾ ಇರುವಂತಹ ಒಂದು ಹಿನ್ನೆಲೆಯನ್ನು ಗಮನಿಸಿದ್ರೆ ಇಲ್ಲಿ ಅಧಿಕಾರ ಮುಖ್ಯವಲ್ಲ, ಭಕ್ತಿ ಅನ್ನೋದು ಮುಖ್ಯ ಅನ್ನುವ ಒಂದು ಹಿನ್ನೆಲೆ ಇಲ್ಲಿ ಗೋಚರವಾಗ್ತಾ ಇದೆ. ಭಕ್ತಿ ಮುಖ್ಯ ಅನ್ನುವಾಗ ಇಲ್ಲಿ ಯಾರನ್ನು ಭಕ್ತಿಯ ನೆಲೆಗಟ್ಟಿನಲ್ಲಿ ಪೂಜಿಸ್ತಿದ್ದಾನೆ ಅಂದಾಗ ಶಿವನನ್ನು ಭಕ್ತಿಯ ನೆಲೆಗಟ್ಟಿನಲ್ಲಿ ಪೂಜಿಸ್ತಾ ಇರುವಂಥದ್ದು. ಹಾಗಾಗಿ ಶಿವನನ್ನು ಪೂಜಿಸುವುದರ ಆ ಗುಪ್ತ ಭಕ್ತಿಯ ಹಿನ್ನೆಲೆಯಲ್ಲಿ ಶಿವನ ಜೊತೆ ಊಟ ಮಾಡಿದಂತಹ ಒಂದು ಸಂದರ್ಭ, ಆ ಸಾಕ್ಷಾತ್ ಶಿವನೇ ಬಂದು ಊಟ ಮಾಡಿದ್ದಾನೆ ಅಂದಾಗ ಅಲ್ಲಿ ಪದವಿಗೂ ಮಿಗಿಲಾದದ್ದು ಅನ್ನುವ ಅರ್ಥವನ್ನು ಕೊಡುವಂಥದ್ದೇ. ಅಂದರೆ ಪದವಿಗೂ ಮಿಗಿಲಾದದ್ದು ಅಂದಾಗ ಆ ರಾಜನಾಗಿರುವಂಥ ಆ ರಾಜ ಪದವಿಯ ನೆಲೆಗಟ್ಟಿನಲ್ಲಿ ನೋಡಿದಾಗ ರಾಜನೇ ಬಂದು ಈ ಚನ್ನಯ್ಯನ ಪಾದಗಳಿಗೆ ಎರುಕ್ತಿದ್ದಾನೆ, ನಮಸ್ಕಾರ ಮಾಡ್ತಿದ್ದಾನೆ ಅಂದಾಗ ನಾವು ಗಮನಿಸಬೇಕಾಗಿರೋದು ಆ ಭಕ್ತಿಯ ಒಂದು ಹಿನ್ನೆಲೆಯನ್ನು ನಾವು ಗಮನಿಸ್ಬೋದು. ಈ ಸಾಲು ಸಂದರ್ಭಕ್ಕೆ ಪ್ರಯೋಗಗೊಳ್ಳುವಂಥದ್ದು ಅಂತ ಹೇಳಿದೆ. ಇದನ್ನು ಹರಿಹರ ಬಳಕೆ ಮಾಡ್ತಿರುವಂಥದ್ದು, ಯಾವ ರೀತಿ ಕರಿಕಾಳ ಚೋಳ ಚನ್ನಯ್ಯನ ಪಾದಗಳಿಗೆ ನಮಸ್ಕಾರ ಮಾಡ್ತಿದ್ದಾನೆ ಅನ್ನುವ ಒಂದು ಹಿನ್ನೆಲೆ. ಹಾಗೆ ಮುಂದುವರಿಯುತ್ತಾ, ಭಾನುಕುಲ ದರ್ಪಣನೆ ಎನ್ನ ಕುಲಮಂ ನೋಡದ್ ಏಯ್ ತಪ್ಪರೆ. ಈ ಸಾಲಿದೆಯಲ್ಲ, ಇದೇನು ಸಂದರ್ಭಕ್ಕೆ ಪ್ರಯೋಗಗೊಳ್ಳುವಂತಹ ಸಾಲೇನಲ್ಲ. ಆದರೆ ಈ ಸಾಲನ್ನು ಯಾರು ಮಾತಾಡ್ತಿದ್ದಾರೆ ಅಂದಾಗ ಮಾದಾರ ಚನ್ನಯ್ಯ ಮಾತನಾಡ್ತಾ ಇರುವಂಥದ್ದು. ಯಾರೊಡನೆ ಮಾತನಾಡ್ತಿದ್ದಾನೆ? ಕರಿಕಾಳ ಚೋಳನೊಂದಿಗೆ ಮಾತನಾಡ್ತಿರುವಂಥದ್ದು. ಯಾಕೆ ಮಾತನಾಡ್ತಿದ್ದಾನೆ ಅಂದರೆ ಅವನ ಕಾಲುಗಳನ್ನು ಸ್ಪರ್ಶಿಸಿ ಆ ಕಾಲಿನಲ್ಲಿರುವಂತಹ ರಜ, ರಜ ಅಂದರೆ ಧೂಳು, ಆ ಧೂಳನ್ನು ತನ್ನ ಕಣ್ಣುಗಳಿಗೆ ಒತ್ಕೊಳ್ತಿದ್ದಾನೆ ಅನ್ನುವಾಗ ಎಲ್ಲೋ ಒಂದು ಕಡೆ ಚನ್ನಯ್ಯನಿಗೆ ಮುಜುಗರ ಆಗ್ಬಿಡುತ್ತೆ. ಆ ಮುಜುಗರದ ಹಿನ್ನೆಲೆಯಲ್ಲಿ ಈ ಸಾಲನ್ನು ಪ್ರಯೋಗ ಮಾಡ್ತಾ ಇರುವಂಥದ್ದು. ಭಾನುಕುಲ ದರ್ಪಣನೆ, ಭಾನು ಅಂದರೆ ಸೂರ್ಯ ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಸೂರ್ಯ ನೇಸರ ಭಾಸ್ಕರ ದಿನಕರ ದಿವಾಕರ
ಈ ಅರ್ಥವನ್ನು ಕೊಡುವಂತದ್ದು ಇದು ಸಮಾನಾರ್ಥಕ ಪದ ಭಾನು ಈ ಭಾನು ಆದರೆ ಆಕಾಶವಾಗುತ್ತೆ ಇಲ್ಲಿ ಒಕ್ಲ ಸೀಳಿ ಇರೋದ್ರಿಂದ ಇದು ಮಹಾಪ್ರಾಣ ಅಕ್ಷರ ಅಲ್ಪಪ್ರಾಣ ಅಲ್ಲ ಮಹಾಪ್ರಾಣ ಅಕ್ಷರ ಹಾಗಾಗಿ ಈ ಭಾನುಕುಲ ದರ್ಪಣನೇ ಎನ್ನ ಕುಲಮಂ ನೋಡದೆ ಏಯ್ ತಪ್ಪರೆ ನೀನು ಸೂರ್ಯವಂಶದಲ್ಲಿ ಹುಟ್ಟಿದಂತವನು ಅದಕ್ಕೆ ಪ್ರತಿರೂಪ ನೀನು ಪ್ರತಿಬಿಂಬ ನೀನು ದರ್ಪಣ ಅಂದ್ರೆ ಕನ್ನಡಿ ಪ್ರತಿಬಿಂಬ ನೀನು ಎನ್ನ ಕುಲದ ಕುಲಮಂ ನನ್ನ ಕುಲ ಯಾವುದು ಅಂತ ನೋಡದೆ ನೀನು ಹಿಂಗೆ ಕಾಲಿಗೆ ನಮಸ್ಕಾರ ಮಾಡೋದು ಸೂಕ್ತವೇ ಅನ್ನುವಂತ ಒಂದು ಸಾಲನ್ನ ಯಾರ ಪ್ರಯೋಗ ಮಾಡ್ತಾರೆ ಅಂದ್ರೆ ಮಾದಾರ ಚನ್ನಯ್ಯ ಪ್ರಯೋಗ ಮಾಡುವಂತದ್ದು ಈ ಎರಡು ಸಾಲುಗಳನ್ನು ಗಮನಿಸಿದಾಗ ಇಬ್ಬರ ಭಕ್ತಿ ಯಾವ ರೀತಿ ಅನಾವರಣಗೊಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬಹುದು ಈ ವಿಚಾರವನ್ನು ನಾನು ಕಳೆದ ತರಗತಿಯಲ್ಲಿ ಮಾತನಾಡಿದ್ದೆ ಇದರ ಮುಂದುವರಿದ ವಿಚಾರವನ್ನು ಪ್ರಸ್ತುತ ತರಗತಿಯಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಈ ರಗಳೆಯ ಭಾಗವನ್ನು ನಾವು ಗಮನಿಸಿದ್ರೆ ಮಾದಾರ ಚನ್ನಯ್ಯ ಮತ್ತು ಕರಿಕಾಳ ಚೋಳ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ನಾವು ಗಮನಿಸಬಹುದು ಅದು ಎಂತಹ ಸಂಭಾಷಣೆ ಅಂದರೆ ನಯವಾದಂತಹ ಸಂಭಾಷಣೆ ಅಂದರೆ ಇಬ್ಬರ ಮಾತುಗಳಲ್ಲಿಯೂ ಕೂಡ ನಯಗಾರಿಕೆ ಇದೆ ಮಾತನಾಡುವ ಮಾತಿನಲ್ಲಿಯೂ ಕೂಡ ಮುಗ್ಧತೆ ಇದೆ ಭಕ್ತಿ ಇದೆ ಇದನ್ನು ನಾವು ಈ ಒಂದು ಭಾಗದಲ್ಲಿ ನಾವು ಗಮನಿಸಬಹುದು ಒಂದು ಸಲ ಈ ಭಾಗವನ್ನು ವಾಚಿಸ್ತೇನೆ ಹಾಗೆ ಗಮನವಿಟ್ಟು ನೋಡ್ಕೊಳ್ಳಿ ಏನೇ ದೇವದೇವ ನೊಲಿದನ ಕುಲವೇ ಸತ್ಕುಲಂ ಘನ ಮಹಿಮ ನೊಲಿದ ಜಾತಿಯೇ ಜಾತಿ ನಿರ್ಮಲಂ ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ ಸರ್ವಜ್ಞ ನಿನ್ನ ಕೆರ್ಪಿಂಗೆ ಎನ್ನ ಶಿರ ಸರಿಯೇ ಬಿಡನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ ದೃಢಮೂರ್ತಿಯಂ ಬಿಟ್ಟು ನರಕದೊಳಗೆ ಆಳ್ವೆನೆ ನಡೆಯ ಮೆಂದಲ್ಲಿ ಗಜಮಸ್ತಕವನ್ನೇರಿಸುತ್ತೆ ಗುಡಿಗಟ್ಟ ಹೇಳಿಂದು ಪುರದೊಳಗೆ ಸಾರಿಸುತ್ತೆ ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡುನೇಹದಿಂ ಗಜದ ಮಗ್ಗುಲತ್ತಂ ಸಾರ್ತು ನಾವು ಕಳೆದ ತರಗತಿಯಲ್ಲಿ ಏನು ಮಾತಾಡಿದ್ವಿ ಅಂತ ಹೇಳಿದೆ ನಿಮಗೆ ಅಂದರೆ ನನ್ನ ಜಾತಿ ಕೆಳವರ್ಗದ ಜಾತಿ ಆದರೆ ನನ್ನ ಪಾದಗಳಿಗೆ ನಮಸ್ಕಾರ ಮಾಡೋದು ಸೂಕ್ತವೇ ಅನ್ನುವ ಮಾತಿಗೆ ಕರಿಕಾಳ ಚೋಳ ಮಾತನಾಡ್ತಾ ಇರುವಂತಹ ಒಂದು ಭಾಗ ಇದು ಏನೇ ದೇವದೇವ ನೊಲಿದನ ಕುಲವೇ ಸತ್ಕುಲಂ ಸತ್ಕುಲ ಅಂದರೆ ಶ್ರೇಷ್ಠವಾದಂತಹ ಕುಲ ಶ್ರೇಷ್ಠವಾದಂತಹ ಕುಲ ಏನೇ ಅಂದರೆ ಏನಲು ಅಥವಾ ಎನ್ನಲು ದೇವದೇವನ್ ಒಲಿದನ ದೇವನೊಲಿದನ ಕುಲವೇ ಸತ್ಕುಲಂ ಸತ್ ಅಂದರೆ ಒಳ್ಳೆಯ ಕುಲ ಘನ ಮಹಿಮನೊಲಿದ ಶ್ರೇಷ್ಠವಾದ ಮಹಿಮೆಯಿಂದ ಕೂಡಿದವನು ಅನ್ನೋ ಅಂತ ಅರ್ಥ ಶ್ರೇಷ್ಠವಾದ ಮಹಿಮೆಯಿಂದ ಕೂಡಿದವನು ಆತನನ್ನೇ ಶಿವ ಅಂತ ಹೇಳಿ ಕರೆಯುವಂಥದ್ದು ಶ್ರೇಷ್ಠವಾದ ಮಹಿಮೆಯಿಂದ ಕೂಡಿದ್ದವನು ಆತನೇ ಶಿವ ಜಾತಿಯೇ ಜಾತಿ ನಿರ್ಮಲ ನಿರ್ಮಲಂ ಅಂದರೆ ಪವಿತ್ರವಾದದ್ದು ಅನ್ನುವ ಅರ್ಥವನ್ನು ಕೊಡುತ್ತೆ ಪವಿತ್ರವಾದದ್ದು ಸರ್ವ ನೊಡನುಂಡು ಸರ್ವ ಅಂದರೆ ಎಲ್ಲ ಅನ್ನುವ ಅರ್ಥವನ್ನು ಕೊಡುತ್ತೆ ಇಲ್ಲಿ ಶಿವ ಅನ್ನುವ ಅರ್ಥ ಸರ್ವೇಶ್ವರ ಅಂತಾರೆ ಅಂದರೆ ಎಲ್ಲವನ್ನ ಬಲ್ಲವನು ಸಕಲ ಚರಾಚರಗಳಲ್ಲಿ ಯಾವ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥವನು ಆತನೇ ಶಿವ ಸರ್ವನ್ ಒಡನುಂಡು ಒಡನೆ ಅಂದರೆ ಜೊತೆ
ಸರ್ವನೊಡನ್ ಉಂಡು, ಸರ್ವನ ಸರ್ವ ಅಂದರೆ ಶಿವನ ಜೊತೆ ಊಟ ಮಾಡಿದಂಥವನು. ನಿಮ್ಮಯ ಜಾತಿಗೆ ಆಮ್, ಆಮ್ ಅಂದರೆ ಜಾತಿಗೆ ಆಮ್, ಆಮ್ ಅಂದರೆ ನಾನು. ಸರಿಯೇ, ನಿಮ್ಮ ಜಾತಿಗೆ ನೀನು ಕೆಳವರ್ಗದ ಜಾತಿ ಅಂತ ಹೇಳ್ತಿದೀಯಲ್ಲ, ಆ ಜಾತಿಗೆ ನಾನು ಶ್ರೇಷ್ಠತೆ ಅಥವಾ ಶ್ರೇಷ್ಠ ಅಂತ ಅಂದ್ಕೊಂಡ್ರೂ ಅದು ಸರಿಸಮಾನವಾದದ್ದೇ. ಸರ್ವಜ್ಞ ನಿನ್ನ ಕೆರ್ಪಿಂಗೆ ಎನ್ನ, ಸರ್ವಜ್ಞ ಸರ್ವಜ್ಞಾನವನ್ನು ಉಳ್ಳವನು. ಸರ್ವಜ್ಞಾನವುಳ್ಳಂಥವನು ಸರ್ವಜ್ಞ ನಿನ್ನ ಕೆರ್ಪಿಂಗೆ, ಕೆರ್ಪು ಅಂದರೆ ಕೆರ, ಪಾದರಕ್ಷೆ, ಕೆರ್ಪಿಂಗೆ. ಪಾದರಕ್ಷೆ ಅಥವಾ ಚಪ್ಪಲಿ. ಸರ್ವಜ್ಞ ನಿನ್ನ ಕೆರ್ಪಿಂಗೆ ಶಿರ ಸರಿಯೇ, ಶಿರ ಅಂದರೆ ತಲೆ, ನನ್ನ ತಲೆ ಸರಿಸಮಾನವಾದದ್ದು, ನಿನ್ನ ಚಪ್ಪಲಿಗೆ ನನ್ನ ತಲೆ ಸರಿಸಮಾನವಾದದ್ದು ಅನ್ನುವ ಅರ್ಥವನ್ನು ಕೊಡ್ತಿದೆ. ಬಿಡನಯ್ಯ ನಿಮ್ಮ ಪದಮಂ, ಪದ ಅಂದರೆ ಪಾದ. ಬಿಡನಯ್ಯ ನಾನು ಬಿಡೋದಿಲ್ಲ, ನಿಮ್ಮ ಪದಮಂ ಪಾದವನ್ನು ಬಿಡೋದಿಲ್ಲ, ಬಿಟ್ಟು ಬಾಳ್ವೇನೆ, ಬಾಳ್ವೇನೆ ಜೀವಿಸ್ತೀನ ನಾನು, ಬಾಳ್ವೇನೆ ಜೀವಿಸು. ಈ ಕಡೆ ಬನ್ನಿ. ಮೃಡಮೂರ್ತಿಯಂ, ಮೃಡ ಅಂದರೆ ಶಿವ. ಮೃಡಮೂರ್ತಿಯಂ ಬಿಟ್ಟು, ನಾನು ಶಿವನನ್ನು ಬಿಟ್ಟು. ನರಕದೊಳ್, ನರಕದೊಳ್ ನರಕದೊಳಗ್ ಆಳ್ವೇನೆ, ನರಕದೊಳಗ್ ಆಳ್ವೇನೆ ಆಳ್ವಿಕೆ, ಆಳ್ವೇನೆ ಆಳ್ವಿಕೆ, ಆಳ್ವೇನೆ. ನಡೆಯುಮೆಂದಲ್ಲಿ ನಡೆ, ನೀನು ನಡಿ, ಹೊರಡೋಣ ನಾವು ಅಂತ ಹೇಳಿ ಕರಿಕಾಳ ಚೋಳ ಚೆನ್ನೈನನ್ನು ಕೇಳ್ತಾ ಇರುವಂಥದ್ದು. ಗಜಮಸ್ತಕವನ್ ಏರಿಸುತ್ತೆ, ಗಜ ಅಂದರೆ ಆನೆ, ಮಸ್ತಕ ಅಂದರೆ ತಲೆ, ಆನೆಯ ತಲೆ, ತಲೆ ಮೇಲೆ ಆತನನ್ನು ಏರಿಸೋದು, ಕೂರಿಸುವಂಥದ್ದು, ಆನೆ ಮೇಲೆ ಕೂರಿಸುವಂಥದ್ದು. ಗುಡಿಗಟ್ಟ ಹೇಳೆಂದು, ಗುಡಿಗಟ್ಟ ಅಂದರೆ ಧ್ವಜ, ಗುಡಿಗಟ್ಟ ಧ್ವಜ ಅಥವಾ ಧ್ವಜವನ್ನು ಹಾರಿಸಿ ಎಂದು, ಗುಡಿಗಟ್ಟ ಅಂದರೆ ಧ್ವಜ, ಧ್ವಜವನ್ನು ಹಾರಿಸಿ ಅಂತ ಹೇಳಿ. ಪುರದೊಳಗೆ, ಪುರ ಅಂದರೆ ನಗರ, ನಗರದೊಳಗೆ ಸಾರಿಸುತ್ತೆ ಅಂತ ಹೇಳಿ ಸಾರುವಂಥದ್ದು. ಅಂದರೆ ಈಗ ನಾವು ಮಾದಾರ ಚೆನ್ನೈನನ್ನು ಆನೆಯ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ದೀವಿ, ಎಲ್ಲಿಗೆ ಬರ್ತಾ ಇದ್ದೀವಿ, ಆ ಮೃಡನ ಆಲಯಕ್ಕೆ ಬರ್ತಾ ಇದ್ದೀವಿ, ಈಗ ನೀವು ಧ್ವಜವನ್ನು ಆರಿಸಿ ಅಂತ ಹೇಳಿ ಆತ ಆಜ್ಞೆಯನ್ನು ಮಾಡುವಂಥದ್ದು. ಗುಡಿಗಟ್ಟ ಹೇಳೆಂದು ಪುರದೊಳಗೆ ಸಾರಿಸುತ್ತೆ, ಸಾರಿಸುವಂಥದ್ದು, ಸಾರಿಸು ಅಂದರೆ ಹೇಳುವಂಥದ್ದು, ಸಾರಿಸುತ್ತೆ. ನಡೆ ತಂದು, ನಡ್ಕೊಂಡು ಕರ್ಕೊಂಬರ್ತಿರೋದು, ಆತ ನಡ್ಕೊಂಬರ್ತಿದ್ದಾನೆ, ಆತನನ್ನು ಆನೆಯ ಮೇಲೆ ಕೂರಿಸಿದ್ದಾನೆ. ನೋಡಿ, ಆತ ಯಾರು, ಕರಿಕಾಳ ಚೋಳ ಮಾದಾರ ಚೆನ್ನೈನಿಗೆ ಕೊಡುವಂತಹ ಒಂದು ಗೌರವವನ್ನು ಇಲ್ಲಿ ಗಮನಿಸ್ಬೋದು. ನಡೆತಂದು ಮೃಡನಾಲಯದ ಮುಂದೆ, ಆಲಯ ಅಂದರೆ ದೇವಸ್ಥಾನ, ಯಾವ ದೇವಸ್ಥಾನ, ಮೃಡ ಶಿವ ದೇವಸ್ಥಾನ ಮುಂದೆ ನಿಂದಿರ್ದು, ನಿಲ್ಲಿಸಿರುವಂಥದ್ದು, ಕರ್ಕೊಬಂದು ನಿಲ್ಲಿಸಿರುವಂಥದ್ದು, ನಿಂದಿರ್ದು. ಕಡುನೇಹದಿಂ, ಹೆಚ್ಚಾದಂತಹ ಪ್ರೀತಿಯಿಂದ ಅಥವಾ ಸ್ನೇಹದಿಂದ, ಕಡುನೇಹ ಹೆಚ್ಚಾದಂತಹ ಸ್ನೇಹದಿಂದ, ಹೆಚ್ಚಾದ ಸ್ನೇಹ ಅಥವಾ ಪ್ರೀತಿ. ಗಜದ ಮಗ್ಗುಲತ್ತಂ ಸಾರದು, ಗಜ ಅಂದರೆ ಆನೆ, ಆನೆಯ ಸಮೀಪಕ್ಕೆ, ಆನೆಯ ಸಮೀಪಕ್ಕೆ ಮಗ್ಗುಲತ್ತ, ಮಗ್ಗುಲು ಅಂದರೆ ಸಮೀಪಕ್ಕೆ, ಸಾರದು, ಸಾರದು ಅಂದರೆ ಬರ್ತಾ ಇರುವಂಥದ್ದು, ಬರುತ್ತಿರುವುದು. ಈ ಒಂದು ಭಾಗಕ್ಕೆ ಪದಗಳ ಅರ್ಥವನ್ನು ಬರೆದಿದ್ದೇನೆ. ವಿವರಣೆ ಏನು ಹಾಗಾದರೆ ಅನ್ನೋದಾದರೆ, ಏನೇ ದೇವದೇವ ನೊಲಿದನ ಕುಲವೇ ಸತ್ಕುಲಂ ಎನ್ನಲು ಏನಂತ ಹೇಳ್ತಿರುವಂಥದ್ದು, ನಾನು ಕೆಳವರ್ಗದ ವ್ಯಕ್ತಿ, ನಾನು ನನ್ನನ್ನು ನನ್ನ ಪಾದಗಳನ್ನು ನೀನು ಸ್ಪರ್ಶ ಮಾಡಿ ಅದರ ಧೂಳನ್ನು ತನ್ನ ಕಣ್ಣಿಗೆ ಒತ್ಕೊಳ್ತಿದ್ದೀಯಲ್ಲ, ಇದು ಸೂಕ್ತವೇ? ನೀನು
ಭಾನುಕುಲದಲ್ಲಿ ಹುಟ್ಟಿದಂಥವನು, ಸೂರ್ಯವಂಶದಲ್ಲಿ ಹುಟ್ಟಿದಂಥವನು, ದರ್ಪಣದಂತಿರುವಂಥವನು, ಕನ್ನಡಿಯಂತಿರುವಂಥವನು, ನೀನು ಈಗ ಮಾಡೋದು ಸರಿನಾ ಅನ್ನೋದಕ್ಕೆ ಏನಲು ಅಥವಾ ಎನ್ನಲು, ದೇವದೇವನೊಲಿದನ ಕುಲವೇ ಸತ್ಕುಲಂ, ಇದು ಶೀರ್ಷಿಕೆಯ ಒಂದು ಸಾಲು. ಇದು ಇದು ಸಂದರ್ಭಕ್ಕೆ ಪ್ರಯೋಗಗೊಳ್ಳುವಂತಹ ಸಾಲು ಹೌದು. ದೇವನೊಲಿದನ ಅಂದರೆ ದೇವ ಯಾವ ಕುಲಕ್ಕೆ ಒಲಿದಿದ್ದಾನೋ ಅದೇ ಶ್ರೇಷ್ಠವಾದಂತಹ ಕುಲ. ಹಾಗಾಗಿ ಮಾದಾರ ಚೆನ್ನಯ್ಯ, ನೀನು ಶಿವನನ್ನು ಒಲಿಸ್ಕೊಂಡಿದೀಯ ಮತ್ತು ಶಿವನ ಜೊತೆ ಊಟ ಮಾಡಿದ್ದೀಯ, ಹಾಗಾಗಿ ನಿನ್ನ ಕುಲ ಕೆಳವರ್ಗ ಅಲ್ಲ, ಶ್ರೇಷ್ಠವಾದಂತಹ ಕುಲ. ನೋಡಿ ಆತ ಹೇಳುವಂತಹ ಮಾತು ಯಾರು, ಕರಿಕಾಳ ಚೋಳ ಹೇಳುವಂತಹ ಒಂದು ಮಾತು. ದೇವದೇವನೊಲಿದನ ಕುಲವೇ ಸತ್ಕುಲಂ, ದೇವರು ಈ ನಿನ್ನ ಕುಲಕ್ಕೆ ಒಲಿದಿದ್ದಾನೆ, ಹಾಗಾಗಿ ನೀನು ಆತನನ್ನು ಒಲಿಸ್ಕೊಂಡಿದೀಯ, ನೀನು ಆತನ ಪರಮ ಭಕ್ತ. ಆ ಒಂದು ಕಾರಣಕ್ಕಾಗಿ ನಿನ್ನ ಕುಲ ಇದೆಯಲ್ಲ ಅದು ಶ್ರೇಷ್ಠವಾದಂತಹ ಕುಲ. ಘನ ಮಹಿಮ ನೊಲಿದ ಜಾತಿಯೇ ಜಾತಿ. ಘನ ಮಹಿಮ ಅಂದರೆ ಶ್ರೇಷ್ಠವಾದ ಮಹಿಮೆಯಿಂದ ಕೂಡಿದಂಥವನು ಯಾರೋ ಆತ ಶಿವ. ಆತ ನಿನ್ನ ಜಾತಿಗೆ ಒಲಿದಿದ್ದಾನೆ ಅಂದರೆ ಆ ಜಾತಿ ಯಾವುದು, ನಿರ್ಮಲವಾದಂತಹ ಜಾತಿ, ಶ್ರೇಷ್ಠವಾದಂತಹ ಜಾತಿ, ಪವಿತ್ರವಾದಂತಹ ಜಾತಿ. ಹಾಗಾಗಿ ನೀನೇನು ಬೇಸರ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನನ್ನ ಜಾತಿ ಕೆಳವರ್ಗ ಅಂತ ಹೇಳಿ ನೀನು ಬೇಸರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಸರ್ವನೊಡನುಂಡ ನಿಮ್ಮಯ ಜಾತಿಗೆ ಆಮ್ ಸರಿಯೇ. ಸರ್ವನೊಡನೆ ಅಂದರೆ ಶಿವನ ಜೊತೆಯೇ ನೀನು ಊಟ ಮಾಡಿದ್ದೀಯ, ಆ ಜಾತಿ ಇದೆಯಲ್ಲ ಆಮ್, ನಾನು ಸರಿಯೇ, ಅದಕ್ಕೆ ಸರಿನಾ, ಅಥವಾ ಸರಿ ಇರ್ಬೋದು ಅಥವಾ ಅದಕ್ಕಿಂತ ಕಳಪೆ ಇರ್ಬೋದು ನನ್ನ ಜಾತಿ ಅಂತ ಹೇಳಿ ಕರಿಕಾಳ ಚೋಳನೇ ಹೇಳ್ತಾ ಇರುವಂತಹ ಮಾತು. ಸರ್ವನೊಡನುಂಡ, ಸರ್ವ ಅಂದರೆ ಶಿವನ ಜೊತೆ ಊಟ ಮಾಡಿದ, ನಿಮ್ಮಯ ಜಾತಿಗೆ ಆಮ್, ನಿನ್ನಯ ಜಾತಿಗೆ ಅಥವಾ ನಿಮ್ಮಯ ಜಾತಿಗೆ ಹಾಮ್, ಆಮ್ ಅಂದರೆ ನಾನು ಸರಿಯೇ, ಸರಿ ಸಮಾನ, ನಾನಿನ್ನು ಶ್ರೇಷ್ಠ ಕುಲ ಅಂತ ಏನು ಹೇಳ್ಕೊಳ್ತಿಲ್ಲ, ನೀನು ಕೆಳವರ್ಗದಲ್ಲಿರ್ಬೋದು, ಆ ಕೆಳವರ್ಗದ ಜಾತಿ ಯಾವ ಮೌಲ್ಯವನ್ನು ತೂಗುತ್ತದೆಯೋ ಅಷ್ಟೇ ಪ್ರಮಾಣ ನನ್ನ ಜಾತಿಯೂ ಹೌದು. ಯಾಕೆ ಅಂದರೆ ನಾನು ಕುಲದಲ್ಲಿ ಮೇಲ್ವರ್ಗದಲ್ಲಿರ್ಬೋದು, ಆದರೆ ನೀನು ಶಿವನನ್ನು ಒಲಿಸ್ಕೊಂಡಿದೀಯ, ಹಾಗಾಗಿ ಅದು ಶ್ರೇಷ್ಠವಾದಂತಹ ಕುಲ, ನಿರ್ಮಲವಾದಂತಹ ಕುಲ ಅದು, ನಿರ್ಮಲವಾದಂತಹ ಜಾತಿ ಅದು. ಹಾಗಾಗಿ ನಾನು ಮೇಲ್ವರ್ಗದಲ್ಲಿದ್ದರೂ ಕೂಡ ನಿನ್ನ ಜಾತಿಗೆ ಸರಿ ಸಮಾನವಾಗಿ ತೂಗ್ತೇನೆ, ಹಾಗಾಗಿ ನೀನು ಬೇಸರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆತನ ಭಕ್ತಿಪೂರ್ವಕವಾಗಿ ಹೇಳ್ತಾ ಇರುವಂಥದ್ದು. ಸರ್ವಜ್ಞ, ಸರ್ವಜ್ಞ ಅಂದರೆ ಎಲ್ಲವನ್ನ ಬಲ್ಲವನು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಯಾರನ್ನು ಇಲ್ಲಿ ಸರ್ವಜ್ಞ ಅಂತ ಹೇಳಿ ಸಂಬೋಧಿಸ್ತಾ ಇರುವಂಥದ್ದು ಅಂದರೆ ಮಾದಾರ ಚೆನ್ನಯ್ಯನನ್ನು ಸರ್ವಜ್ಞ ಅಂತ ಹೇಳಿ ಸಂಬೋಧಿಸ್ತಾ ಇರುವಂಥದ್ದು. ನಿನ್ನ ಕೆರ್ಪಿಂಗೆ ಎನ್ನ ಶಿರ ಸರಿಯೇ, ನಿನ್ನ ಪಾದಗಳಿಗೆ ಧರಿಸುವಂತಹ ಆ ಪಾದರಕ್ಷೆ ಇದೆಯಲ್ಲ, ಆ ಪಾದರಕ್ಷೆಗೆ ನಾನು ಧರಿಸಿರುವಂತಹ ಈ ತಲೆಗೆ ಧರಿಸಿರುವಂತಹ ಕಿರೀಟ ಏನಿದೆಯೋ ಅದು ಸರಿಸಮಾನವಾದದ್ದು. ಅಂದರೆ ಸಾಕ್ಷಾತ್ ಶಿವನೊಂದಿಗೆ ನೀನು ಊಟ ಮಾಡಿದೀಯಾ ಅಂದಮೇಲೆ ನೀನು ಶ್ರೇಷ್ಠನಾದಂಥವನೇ. ಹಾಗಾಗಿ ನನ್ನ ತಲೆ, ನನ್ನ ಕಿರೀಟ ಏನಿದೆಯೋ ಅದು ನಿನ್ನ ಪಾದಗಳಲ್ಲಿ ಧರಿಸುವಂತಹ ಯಾವುದು ಕೆರ ಅಂದರೆ ಚಪ್ಪಲಿ ಅಥವಾ ಪಾದರಕ್ಷೆ ಅವುಗಳಿಗೆ ಸಮಾನ ಅಂತ ಹೇಳಿ ಆತ ತನ್ನ ದೊಡ್ಡ ಗುಣವನ್ನು ಅಲ್ಲಿ ಮೆರಿತಾ ಇರುವಂಥದ್ದು. ಬಿಡನಯ್ಯ ನಿಮ್ಮ ಪದಮಂ, ನಾನು ಈ ಪಾದಗಳನ್ನು ಬಿಡಲಿಕ್ಕಾಗೋದೇ ಇಲ್ಲ, ಅಂತಹ ಶ್ರೇಷ್ಠ ವ್ಯಕ್ತಿ ನೀನು. ಬಿಡನಯ್ಯ ನಿಮ್ಮ ಪದಮಂ, ಪದ ಅಂದರೆ ಪಾದ, ಪಾದಗಳನ್ನು ಬಿಡೋದಿಲ್ಲ, ಬಿಟ್ಟು ಬಾಳ್ವೇನೆ ನೀ ಈ ಪಾದಗಳನ್ನು ಬಿಟ್ಟು ನಾನು ಜೀವಿಸ್ತೇನೆಯೇ. ಸಾಕ್ಷಾತ್ ಶಿವನೇ ಬಂದು ನೀನು ಇಟ್ಟಿದಂತಹ ಅಥವಾ ನೀನಿತ್ತಂತಹ ಆ ಅಂಬಲಿಯನ್ನು ಕುಡಿದು ಆ ಅಂಬಲಿಯನ್ನು ವರ್ಣನೆ ಮಾಡಲಿಕ್ಕೂ ಸಾಧ್ಯವಾಗೋದಿಲ್ಲ. ಚೋಳಾದಿಗಳು ಇಂತಹ ಊಟವನ್ನು ಸವಿದಿರಲಿಕ್ಕೆ ಅಥವಾ ರುಚಿಯನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಮಾತಿದೆಯಲ್ಲ. ಹಾಗಾಗಿ ನಿನ್ನ ಭಕ್ತಿ ಎಂತಹದ್ದು, ನಮ್ಮ ದೇಶದಲ್ಲಿ ಅಥವಾ ಈ ರಾಜಧಾನಿಯಲ್ಲಿ ನೀನಿರೋದೇ ನಮಗೆ ಶ್ರೇಷ್ಠವಾದದ್ದು ಅನ್ನುವ ಒಂದು ಹಿನ್ನೆಲೆಯಲ್ಲಿ ಕರಿಕಾಳ ಚೋಳ ಮಾತನಾಡ್ತಾ ಇರುವಂಥದ್ದು. ದೃಢಮೂರ್ತಿಯನ್ನು ಬಿಟ್ಟು ನರಕದೊಳಗೆ ಆಳ್ವೇನೆ,
ಈ ಶಿವನನ್ನು ಬಿಟ್ಟು ಅಂದರೆ ಭಕ್ತ ಅನ್ನುವಾಗ ತನ್ನ ಆರಾಧ್ಯ ದೈವವನ್ನು ಎಂದಿಗೂ ಬಿಟ್ಕೊಡೋದಿಲ್ಲ ಹಾಗಾಗಿ ನೀನು ಆತನನ್ನು ಒಲಿಸ್ಕೊಂಡಿದ್ದೀಯಾ ಅಂದಮೇಲೆ ನಾನು ನಿನ್ನನ್ನು ಅಥವಾ ಶಿವನನ್ನು ಬಿಟ್ಟು ನಾನು ಈ ನರಕದೊಳಗೆ ಆಳ್ವೇನೆ ಆ ಶಿವನನ್ನು ನಾನು ಬಿಟ್ಟೆ ಅಂದರೆ ನರಕವೇ ಹಾಗಾಗಿ ನನಗೆ ಸ್ವರ್ಗವನ್ನು ಕಟ್ಕೊಡುವಂಥದ್ದು ಆ ಶಿವನನ್ನು ಪೂಜಿಸೋದ್ರಿಂದ ಆ ಭಕ್ತಿಯ ಹಿನ್ನೆಲೆಯಲ್ಲಿ ನೋಡಿ ನಡೆಯುಮೆಂದಲ್ಲಿ ಗಜಮಸ್ತಕವನ್ನೇರಿಸುತ್ತೆ ನಡೆ ಈಗ ನೀನು ಅಂತ ಹೇಳಿ ಆ ಗಜದ ಆ ಆನೆಯ ತಲೆಯ ಮೇಲೆ ಕೂರಿಸ್ತಾ ಇರುವಂಥದ್ದು ಏರಿಸುತ್ತೆ ಗುಡಿಗಟ್ಟ ಹೇಳೆಂತು ಗುಡಿಗಟ್ಟ ಅಂದರೆ ಧ್ವಜವನ್ನು ಹಾರಿಸುವಂತೆ ಹೇಳು ಅಂತ ಹೇಳಿ ಹೇಳ್ತಾ ಇರುವಂಥದ್ದು ಹೇಳೆಂದು ಪುರದೊಳಗೆ ಸಾರಿಸುತ್ತೆ ಅಂದರೆ ಧ್ವಜವನ್ನು ಹಾರಿಸುವಂಥದ್ದು ಏನು ಅಂದರೆ ಒಂದು ಶುಭ ಸಂಕೇತ ಅದು ಆ ಒಂದು ಕಾರಣಕ್ಕಾಗಿ ಧ್ವಜವನ್ನು ಹಾರಿಸು ಅಂತ ಹೇಳಿ ಪುರದೊಳಗೆ ಸಾರಿಸುವಂಥದ್ದು ಸಾರಿಸುತ್ತೆ ನಡೆತಂದು ಆತನನ್ನು ಆನೆಯ ಮೇಲೆ ಕೂರಿಸ್ಕೊಂಡು ಬಂದು ನಡೆತಂದು ಮೃಣಾಲಯದಲ್ಲಿ ಅಥವಾ ಮೃಣಾಲಯದ ಮುಂದೆ ಶಿವ ದೇವಸ್ಥಾನ ಇದೆಯಲ್ಲ ಅದರ ಮುಂದೆ ನಿಂದಿರ್ದು ಕರ್ಕೊಂಬಂದು ನಿಲ್ಲಿಸುವಂಥದ್ದು ನಿಂದಿರ್ದು ಕಡುನೇಹದಿಂ ಹೆಚ್ಚಾದಂತಹ ಪ್ರೀತಿಯಿಂದ ಸ್ನೇಹದಿಂದ ಗಜದ ಮಗ್ಗುಲತ್ತಂ ಆ ಆನೆಯ ಸಮೀಪಕ್ಕೆ ನಡ್ಕೊಂಬರ್ತಿದ್ದಾನೆ ಆನೆಯ ಸಮೀಪಕ್ಕೆ ನಡ್ಕೊಂಬರ್ತಾ ಇರುವಂಥದ್ದು ನಡ್ಕೊಬಂದು ಮಗ್ಗುಲತ್ತಂ ಸಾರದು ಹಾಂ ಆನೆಯ ಸಮೀಪಕ್ಕೆ ಬಂದು ಬಂದು ಏನು ಮಾಡ್ತಾನೆ ಅನ್ನುವಂಥದ್ದು ಅಂದರೆ ಏನು ಮಾಡ್ತಾನೆ ಅಂದರೆ ಮುಂದಿನ ಭಾಗದಲ್ಲಿದೆ ಆತ ಎರಡು ಕೈಗಳನ್ನು ಕೊಟ್ಟು ಚನ್ನನ ಪಾದಗಳನ್ನು ಕೆಳಗಡೆ ಇಳಿಸ್ಕೊಳ್ಳುವಂತಹ ಒಂದು ಹಿನ್ನೆಲೆ ಅಂದರೆ ಇಲ್ಲಿ ನಮಗೆ ಗೋಚರವಾಗುವಂತಹ ವಿಚಾರ ಏನು ಅಂದರೆ ಶಿವನನ್ನು ಒಲಿಸ್ಕೊಂಡಿರುವಂತಹ ಚನ್ನಯ್ಯನನ್ನು ಆ ದೇಶವನ್ನು ಆಳ್ವಿಕೆ ನಡೆಸ್ತಾ ಇರುವಂತಹ ಕರಿಕಾಳ ಚೋಳ ಹೇಗೆ ಸತ್ಕರಿಸ್ತಾನೆ ಅನ್ನುವಂಥದ್ದು ಮೊದಲನೇ ಭಾಗದಲ್ಲಿ ನಾನು ಹೇಳಿದೆ ಚೋಳ ದೇಶ ಇದೆಯಲ್ಲ ಅದು ಪವಿತ್ರವಾದಂತಹ ಶಿವ ಮತ್ತು ಶಿವಭಕ್ತರೇ ತಾಂಡವಾಡುವಂತಹ ಆ ಒಂದು ಸ್ಥಳ ವಿಶೇಷವಾಗಿದೆ ಅಂತ ಮೊದಲನೇ ಭಾಗದಲ್ಲಿ ಹೇಳಿದಾಗ ಇದಕ್ಕೆ ಸ್ಫೂರ್ತಿಯಾದದ್ದು ಮತ್ತು ನಿದರ್ಶನವಾದದ್ದು ನಿದರ್ಶನವಾದದ್ದು ಅಂದರೆ ಹೇಗೆ ನೋಡಿ ತನ್ನ ಎರಡೂ ಕೈಗಳನ್ನು ಆತನ ಪಾದಗಳನ್ನು ಇಳಿಸ್ಕೊಳ್ತಾ ಇರುವಂತಹ ಹಿನ್ನೆಲೆ ಇದೆಯಲ್ಲ ಅದನ್ನು ಗಮನಿಸಿದ್ರೆ ಇಬ್ಬರಲ್ಲಿರುವಂತಹ ಶಿವಭಕ್ತಿ ಅಡಕಗೊಳ್ಳುತ್ತೆ ಅಂದರೆ ಒಬ್ಬ ಶಿವನನ್ನು ಒಲಿಸ್ಕೊಂಡಂತಹ ಭಕ್ತನನ್ನು ಹೇಗೆ ಗೌರವಿಸಬೇಕು ಅನ್ನುವಂತಹ ಒಂದು ಪರಿ ಆ ರಾಜನಲ್ಲಿ ಇರುವಂಥದ್ದು ಹಾಗಾಗಿ ಇಬ್ಬರಲ್ಲಿಯೂ ಕೂಡ ಅಹಂಕಾರವಿಲ್ಲ ಅನ್ನೋದು ಈ ಭಾಗದಲ್ಲಿ ನಮಗೆ ಸ್ಪಷ್ಟವಾಗುತ್ತೆ ಇದನ್ನು ಮತ್ತೆ ಒಮ್ಮೆ ಓದ್ತೇನೆ ಹಾಗೆ ಗಮನವಿಟ್ಟು ನೋಡ್ಕೊಳ್ಳಿ ಏನೇ ಈ ಒಂದು ಸಾಲಿದೆಯಲ್ಲ ಇದು ಸಂದರ್ಭಕ್ಕೆ ಪ್ರಯೋಗಗೊಳ್ಳುವಂತಹ ಸಾಲು ಇದು ನಿಮ್ಮ ಗಮನದಲ್ಲಿ ಇರಬೇಕು ಶೀರ್ಷಿಕೆಯನ್ನು ಒಳಗೊಳ್ಳುವಂತಹ ಸಾಲು ಅದು ಏನೇ ದೇವದೇವನು ಲಿದನ ಕುಲವೇ ಸತ್ಕುಲಂ ಘನ ಮಹಿಮನ್ ಒಲಿದ ಜಾತಿಯೇ ಜಾತಿ ನಿರ್ಮಲಂ ಸರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೇ ಸರ್ವಜ್ಞ ನಿನ್ನ ಕೆರ್ಪಿಂಗೆ ಎನ್ನ ಶಿರ ಸರಿಯೇ ಬಿಡನಯ್ಯ ನಿಮ್ಮ ಪದಮಂ ಬಿಟ್ಟು ಬಾಳ್ವೆನೆ ಮೃಡಮೂರ್ತಿಯಂ ಬಿಟ್ಟು ನರಕದೊಳಗೆ ಆಳ್ವೆನೆ ನಡಿಮೆಂದಲ್ಲಿ ಗಜಮಸ್ತಕವನ್ನೇರಿಸುತ್ತೆ ಗುಡಿಗಟ್ಟ ಹೇಳಿಂದು ಪುರದೊಳಗೆ ಸಾರಿಸುತ್ತೆ ನಡೆತಂದು ಮೃಡನಾಲಯದ ಮುಂದೆ ನಿಂದಿರ್ದು ಕಡುನೇಹದಿಂ ಗಜದ ಮಗ್ಗುಲತ್ತಂ ಸಾರದು ಈ ಭಾಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ ಇದರ ಮುಂದುವರೆದ ವಿಚಾರವನ್ನು ಆನಂತರದ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ ಧನ್ಯವಾದಗಳು ನಮಸ್ಕಾರ